डॉक्टर बाबा साहेब अंबेडकर पुराण अध्याय 11 चौड़रकेरे विवाद महाड नगर बृहत् सम्मेलन एर्पाडागित्तु अदक्किंत मोदले चौड़रकेरे प्रवेशवित्तु 10,000 हेच्चु दलित जन देशद नाना भागगळिंद तुंबा मनस्सिनिंदले नगरक्के बंदिद्दरु केरेयत्त धाविसिद दलित समूह कंडु जन निब्बेरगादरु ಕೆರೆಗಿಳಿದ ಅಂಬೇಡ್ಕರ್ ಗಂಗಾ ಮಾತೆಗೆ ನಮಸ್ಕರಿಸಿ ನಮ್ಮವರ ಅಜ್ಞಾನವು ನಿನ್ನ ಸ್ಪರ್ಶದಿಂದ ಅಳಿಯಲೆಂದು ಬೇಡಿಕೊಳ್ಳುತ್ತಾ ಕೆರೆಯ ನೀರನ್ನು ಕುಡಿದರು ನೆರೆದ ದಲಿತರೆಲ್ಲ ಹರ್ಷದಿಂದ ಕೆರೆಯ ನೀರನ್ನು ಕುಡಿದು ಜಯಘೋಷ ಮಾಡುತ್ತಾ ಸಮ್ಮೇಳನದ ವೇದಿಕೆಯತ್ತ ಬಂದರು ಇಷ್ಟರಲ್ಲೇ ಕೋಕ ಬುದ್ಧಿಯ ಸವರ್ಣೀಯರು ದಲಿತರ ಮುಂದಿನ ಗುರಿ ಪರಮ ವಿಶ್ವೇಶ್ವರನ ಗುಡಿ ಪ್ರವೇಶವೆಂದು ನಗರದಲ್ಲಿ ಗುಲ್ಲೆಬ್ಬಿಸಿದರು ಸುದ್ದಿ ತಿಳಿ ಸವರ್ಣೀಯರು ಬೆತ್ತ ಲಾಟಿ ದೊಂಬಿ ಹಿಡಿದು ಸಮ್ಮೇಳನ ವೇದಿಕೆಯತ್ತ ಮುನ್ನುಗ್ಗಿ ಬಂದರು ವೇದಿಕೆ ಮೇಲಿದ್ದವರನ್ನು ಸಿಕ್ಕ ಸಿಕ್ಕ ದಲಿತರನ್ನು ಹಿಗ್ಗಾಮುಗ್ಗ ತಳಿಸಿ ತೊಡಿದರು ಅನೇಕರ ತಲೆ ಒಡೆದು ರಕ್ತ ಸೋರ ತೊಡಗಿತು ಕೈಕಾಲುಗಳಿಗೆ ಗಾಯಗಳಾಗಿ ದಲಿತರೆಲ್ಲ ಅತ್ತಿತ್ತ ಓಡಲಾರಂಭಿಸಿದರು ಸುದ್ದಿ ತಿಳಿದ ನಗರದ ಪೊಲೀಸ್ ಹಾಗೂ ತಹಶೀಲ್ದಾರರು ಸಮ್ಮೇಳನದತ್ತ ಬಂದು ಅಂಬೇಡ್ಕರ್ಗೆ ತಮ್ಮವರನ್ನು ಸುಮ್ಮನಿರಿಸುವಂತೆ ಅಧ್ಯಾಪಿಸಿದರಲ್ಲದೆ ಇದು ನಿಮ್ಮ ಡ್ಯೂಟಿ ಎಂದು ಎಚ್ಚರಿಸಿದರು ಬೆತ್ತದೇಟು ತಿಂದ ದಲಿತರಿಗೆ ಅಂಬೇಡ್ಕರ್ ಹಿತ ನುಡಿದು ಸುಮ್ಮನಿರಿಸಿದರು ಅಲ್ಲಿ ನೆರೆದ 10,000 ದಲಿತರೇನಾದರೂ ರೊಚ್ಚಿಗೆದ್ದಿದ್ದರೆ ಆ ನಗರವೇ ಧ್ವಂಸವಾಗುತ್ತಿತ್ತು ನಾಯಕನ ಶಾಂತಿ ಮಂತ್ರಕ್ಕೆ ದಲಿತರೆಲ್ಲ ಸ್ತಬ್ಧರಾದರು ಸಮ್ಮೇಳನವು ದುರಂತದಲ್ಲಿ ಕೊನೆಗೊಂಡಿತು ದಲಿತರ ಮೇಲೆ ಕೈಮಾಡಿದ ಕಾರಣಕ್ಕೆ ಅನೇಕ ಸವರ್ಣೀಯರಿಗೆ ಶಿಕ್ಷೆಯಾಯಿತು ಗಾಯಗೊಂಡ ದಲಿತರಿಗೆ ಈ ಸುದ್ದಿ ತಂಪನ್ನೆರೆಯಿತು ಆದರೆ ಪ್ರಾಯೋಗಿಕವಾಗಿ ಅದರ ಸ್ವರೂಪವೇ ಭಿನ್ನವಾಗಿತ್ತು ಸೋಲನ್ನಂಡು ಸವರ್ಣೀಯರೆಲ್ಲ ಒಂದಾಗಿ ಪ್ರತಿ ಊರುಗಳಲ್ಲಿ ದಲಿತರನ್ನು ನಾನಾ ರೀತಿಗಳಲ್ಲಿ ಕಾಡಲು ಆರಂಭಿಸಿದರು ಹೊಲದಲ್ಲಿ ದಲಿತರಿಗೆ ಕೆಲಸ ಕೊಡಲಿಲ್ಲ ಊರಿನಲ್ಲಿ ದಿನಸಿ ಹಾಗೂ ಗೃಹ ಬಳಕೆ ವಸ್ತುಗಳನ್ನು ಕೊಡಲಿಲ್ಲ ಅನೇಕ ಊರುಗಳಲ್ಲಿ ಈ ರೀತಿಯ ಬಹಿಷ್ಕಾರ ಹಾಕಿದಾಗ ಅನೇಕ ದಲಿತರು ಕೆಲಸವಿಲ್ಲದೆ ಊಟವಿಲ್ಲದೆ ಹಸುಳಿಗೆ ಕೊಡಲು ಹಾಲಿಲ್ಲದೆ ನರಳಿದರು ಬದುಕು ತುಂಬಾ ದುರ್ಬರವಾಗತೊಡಗಿತು ಅಂಬೇಡ್ಕರ್ಗೆ ಈ ಸುದ್ದಿ ತಿಳಿಸಿದರು ಅಂಬೇಡ್ಕರ್ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ದಲಿತರಿಗೆ ನ್ಯಾಯ ಬೇಡಿದರು ತಕ್ಷಣವೇ ಮೇಲಾಧಿಕಾರಿಗಳು ದಲಿತರೊಂದಿಗೆ ಸಹಕರಿಸುವಂತೆ ಆಜ್ಞೆ ಹೊರಡಿಸಿದರು ತಪ್ಪಿದರೆ ಶಿಕ್ಷೆಯನ್ನು ವಿಧಿಸುತ್ತೇವೆ ಎಂದು ಆಜ್ಞೆಯಲ್ಲಿ ಗುಡುಗಿದರು ಸವರ್ಣೀಯರೆಲ್ಲ ಮೆತ್ತಗಾಗಿ ದಲಿತರೊಂದಿಗೆ ಸಹಬಾಳ್ವೆಗೆ ಒಪ್ಪಿಕೊಂಡು ಹಾಗೆ ನಡೆಯಲು ಪ್ರಾರಂಭಿಸಿದರು ಚತುರ್ಮತಿಯ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಚಾಣಕ್ಯನಂತೆ ಬಂದ ಕಷ್ಟವನ್ನು ಪರಿಹರಿಸಿದರು ಆದರೆ ಅನೇಕ ಸವರ್ಣೀಯರು ಅಂಬೇಡ್ಕರನ್ನು ಪತ್ರಿಕೆಯಲ್ಲಿ ಟೀಕಿಸಿದಾಗ ಮರು ಉತ್ತರ ನೀಡಬೇಕೆಂದರೆ ಮೂಕನಾಯಕವೂ ಆಗ ಇರಲಿಲ್ಲ ಬಹಿಷ್ಕೃತ ಭಾರತ ಪತ್ರಿಕೆಯೊಂದನ್ನು ಹೊರತಂದ ಅಂಬೇಡ್ಕರ್ ಆ ಮೂಲಕ ನಾವು ಹಿಂದೂಗಳೇ ಅಂತಹದರಲ್ಲಿ ಕೆರೆ ನೀರು ಮುಟ್ಟಿದರೆ ತಪ್ಪೇನೆಂದು ಉತ್ತರವಿತ್ತು ಮರು ಪ್ರಶ್ನೆ ಹಾಕಿದರು ಅದಕ್ಕೆ ಗೋಮಾಂಸ ಹೆಂಡ ಕುಡಿಯುವ ದಲಿತರು ಹೊಲೆಯರಾಗಿ ಅಸ್ಪೃಶ್ಯರಾಗಿದ್ದಾರೆಂದು ಟೀಕಿಸಿದ ಸವರ್ಣೀಯರಿಗೆ ಅಂಬೇಡ್ಕರ್ ಮುಸ್ಲಿಂ ಕ್ರೈಸ್ತರು ಗೋಮಾಂಸ ಭಕ್ಷಣೆ ಹೆಂಡ ಸೇವನೆ ಮಾಡುವುದಿಲ್ಲವೇ ಎಂದರು ಅಂಥವರು ನಿಮ್ಮ ಮನೆಗೆ ಬಂದರೆ ಆತಿಥ್ಯ ನೀಡುತ್ತೀರಿ ನಿಮ್ಮವರೇ ಆದ ದಲಿತರಿಗೇಕೆ ಈ ಭೇದವೆಂದರು ಒಂದು ವೇಳೆ ನೀವೇ ದಲಿತರಾಗಿದ್ದರೆ ಆ ನೋವು ನಿಮಗೆ ಅರ್ಥವಾಗುತ್ತಿತ್ತೆಂದು ಗುಡುಗಿದರು ಒಂದು ವೇಳೆ ಲೋಕಮಾನ್ಯ ತಿಲಕರೇನಾದ ದಲಿತರಾಗಿದ್ದರೆ ಸ್ವಾತಂತ್ರ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೇಳುತ್ತಿರಲಿಲ್ಲ ಅದಕ್ಕೆ ಬದಲಾಗಿ ದಲಿತೋದ್ಧಾರವೇ ನನ್ನ ಉಸಿರು ಎಂದೆನ್ನುತ್ತಿದ್ದರು ಖಾರವಾಗಿಯೇ ಪ್ರತಿಕ್ರಿಯಿಸಿ ಪತ್ರಿಕೆಗಳ ಮೂಲಕ ನಡೆದ ಈ ಸಂಭಾಷಣೆ ದೇಶದೆಲ್ಲೆಡೆ ತುಂಬ ಪ್ರಚಾರಕ್ಕೆ ಬಂತು ಇನ್ನು ಮುಂದೆ ದಲಿತರು ಬಲಿಪಶುಗಳಾಗದೆ ಸಿಂಹದಂತೆ ಬದುಕಿರಿ ಎಂದು ಅಂಬೇಡ್ಕರ್ ಗರ್ಜಿಸಿದರು ಇಷ್ಟೊತ್ತಿಗಾಗಲೇ ಅಂಬೇಡ್ಕರ್ ದಲಿತ ನಾಯಕರಾಗಿ ಜನಮನ ಗೆದ್ದರು ಹೀಗಿರುವಾಗ ಮುಂಬೈನ ವಿಧಾನ ಪರಿಷತ್ತಿಗೆ ಅಂಬೇಡ್ಕರನ್ನು ದಲಿತ ಪ್ರತಿನಿಧಿ ಎಂದು ನೇಮಕ ಮಾಡಲಾಯಿತು ದಲಿತೋದ್ಧಾರಕ್ಕೆ ರಾಜ್ಯ ಮಾರ್ಗವೇ ತೆರೆದಂತಾಯಿತು ಈ ಮಧ್ಯೆ ಮಹಾಡ್ ಚೌಡರಕೆರೆ ಶುದ್ಧೀಕರಣ ಗೋಮೂತ್ರದಿಂದ ಮಾಡಲಾಯಿತು ಎಂದು ಸುದ್ದಿ ತಿಳಿದ ಅಂಬೇಡ್ಕರ್ ಅದೊಂದು ದಲಿತರಿಗಾದ ಅವಮಾನವೆಂದೇ ಭಾವಿಸಿದರು ತಕ್ಷಣವೇ ಅದನ್ನು ಪ್ರತಿಭಟಿಸಲು ಮುಂದಾದರು ಧರ್ಮ ಹುಟ್ಟಿದ್ದು ಮನುಷ್ಯನಿಗಾಗಿಯೇ ಅಥವಾ ಮಾನವನೇ ಧರ್ಮಕ್ಕಾಗಿ ಹುಟ್ಟಿದನು ದಲಿತರು ಹಿಂದೂಗಳಲ್ಲವೇ ಎಂಬಿತ್ಯಾದಿ ಪ್ರಶ್ನೆಗಳು ಅಂಬೇಡ್ಕರನ್ನು ಕಾಡತೊಡಗಿದವು ಇದೇ ವೇಳೆ ಅಮರಾವತಿಯಲ್ಲಿ ಜಗದಂಬೆಯ ದರ್ಶನಕ್ಕಾಗಿ ದಲಿತರೆಲ್ಲ 3 ಹೋರಾಟ ನಡೆಸಿದ್ದರು ಸಭೆಯೊಂದರಲ್ಲಿ ಅಂಬೇಡ್ಕರ್ ಈ ಕುರಿತು ಮಾತನಾಡುತ್ತಾ ಗುಡಿ ಪ್ರವೇಶ ನಮ್ಮ ಮುಂದಿರುವ ಪ್ರಶ್ನೆಯಲ್ಲ ದಲಿತರು ಮುಟ್ಟಿದರೆ ಗುಡಿ ಮೈಲಿಗೆ ಆಗುತ್ತದೆಯಲ್ಲ ಅದು ಹೇಗೆಂಬುದು ನಮ್ಮ ಮುಂದಿರುವ ಪ್ರಶ್ನೆ ಎಂದರು ವಾಲ್ಮೀಕಿಯು ದಲಿತನಲ್ಲವೇ ಎಂಬುದು ಅವರನ್ನು ಸದಾ ಕಾಡುತ್ತಿತ್ತು ಕೃಷ್ಣನು ಗೊಲ್ಲನಲ್ಲವೇ ಆದರೆ ನಮಗೇಕೆ ಹೀಗೆಂದು ಚಿಂತಿಸತೊಡಗಿದರು ನಿಮ್ಮೆಲ್ಲರ ನೆಚ್ಚಿನ ಆಕಾಶ್ ಟಿವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುರಾಣದ ಗದ್ಯ ಭಾಗದ ಅಧ್ಯಾಯಗಳ ವಾಚನವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಇದು ನಿಮ್ಮೆಲ್ಲರ ನೆಚ್ಚಿನ ಆಕಾಶ್ ಟಿವಿ